ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ. ವಾರದಲ್ಲಿ ಒಂದೊಂದು ದಿನ ಒಂದೊಂದು ದೇವರಿಗೆ ಅಂಕಿತಗೊಳಿಸಲಾಗಿದೆ. ವಾರದಲ್ಲಿರುವ ಏಳು ದಿನಗಳು ಏಳು ಗ್ರಹಗಳಿಗೆ ಸಂಬಂಧಿಸಿರುವುದು. ಪ್ರತಿಯೊಬ್ಬರೂ ಅವರು ಯಾರ ಮುಂದೆಯೂ ಕೈಚಾಚದೆ ಅವರ ಕುಟುಂಬವನ್ನು ಸುಖ ಸಂತೋಷದಿಂದ ಸಮೃದ್ಧಿಯಿಂದ ನೋಡಿಕೊಳ್ಳಬೇಕೆಂದು ಆಸೆ ಪಡುತ್ತಾರೆ. ಇಂತಹ ಕೋರಿಕೆಗಳು ನೆರವೇರಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ಸೂಚಿಸಿದ್ದಾರೆ. ಈ ಪರಿಹಾರಗಳನ್ನು ಮಾಡಿಕೊಂಡರೆ ಒಂದು ತಿಂಗಳಿನಲ್ಲಿ ಖಂಡಿತವಾಗಿಯೂ ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತದೆ. ಹಣಕ್ಕೆ ಕೊರತೆ ಉಂಟಾಗದೇ ಇರಲು ಯಾವ ಪರಿಹಾರಗಳನ್ನು ಮಾಡಿಕೊಳ್ಳಬೇಕೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಒಂದು ಸೋಮವಾರ. ಸೋಮವಾರ ಶಿವನಿಗೆ ಅಂಕಿತಗೊಳಿಸಲಾಗಿದೆ. ನಿಮ್ಮ ಕೋರಿಕೆಗಳು ನೆರವೇರಿಸಿಕೊಳ್ಳಲು ಈ ದಿನ ಶಿವನಿಗೆ ಪೂಜೆ ಮಾಡಬೇಕು. ಸೋಮವಾರ ಶಿವಾಲಯದಲ್ಲಿ ತುಪ್ಪದ ದೀಪ ಹಚ್ಚಿ ಶಿವಲಿಂಗಕ್ಕೆ ಹಸು ಹಾಲಿನಿಂದ ಅಭಿಷೇಕ ಮಾಡಬೇಕು. ಅದರ ಜೊತೆ ಶಿವನಿಗೆ ಬಿಲ್ವಪತ್ರೆ, ಬಿಲ್ವ ಹಣ್ಣು ಹಾಗೂ ಉಮ್ಮತ್ತಿ ಹೂವುಗಳನ್ನು ಅರ್ಪಿಸಬೇಕು. ಈ ರೀತಿ ಮಾಡುತ್ತಿದ್ದರೆ ಬೇಗನೆ ಶಿವನ ಅನುಗ್ರಹ ಕಲುಗಿ ನಿಮ್ಮ ಕೋರಿಕೆಗಳೆಲ್ಲ ಬಹುಬೇಗನೆ ಈಡೇರುತ್ತವೆ. ಎರಡು, ಮಂಗಳವಾರ. ಮಂಗಳವಾರ ಹನುಮಂತನಿಗೆ ಅಂಕಿತಗೊಳಿಸಲಾಗಿದೆ. ಈ ದಿನ ನೀವು ಹನುಮಾನ್ ಚಾಲೀಸಾ ತಪ್ಪದೆ ಮನೆಯಲ್ಲಿ ಎರಡು ಬಾರಿ ಬೆಳಿಗ್ಗೆ ಸಂಜೆ ಪಠಿಸಬೇಕು. ಕೆಂಪು ಬಣ್ಣದ ಬಟ್ಟೆ ಧರಿಸಿ ಹನುಮಂತನ ಆಲಯಕ್ಕೆ ಹೋಗಿ ರಾಮನಾಮ ಜಪ ಮಾಡಬೇಕು. ಹನುಮಂತನಿಗೆ ಗುಲಾಬಿ ಹೂವಿನ ಮಾಲೆ ಸಮರ್ಪಿಸಿ ಮೋತಿಚೂರ್ ಲಡ್ಡುಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಒಂದೆರಡು ಲಡ್ಡುಗಳನ್ನು ಅಲ್ಲಿ ಬಂದ ಭಕ್ತರಿಗೂ ಕೊಡಿ. ಮೂರು, ಬುಧವಾರ. ಬುಧವಾರ ಗಣಪತಿಗೆ ಅಂಕಿತಗೊಳಿಸಲಾಗಿದೆ. ಗಣೇಶನಿಗೆ ಗರಿಕೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಬುಧವಾರ ಗಣೇಶನಿಗೆ 21 ಗರಿಕೆಗಳನ್ನು ಸಮರ್ಪಿಸಿ. ಈ ರೀತಿ ಮಾಡಿದರೆ ಬೇಗನೆ ನಿಮ್ಮ ಕೋರಿಕೆಗಳು ಈಡೇರುತ್ತವೆ. ಬುಧವಾರ ಉಪವಾಸ ಇದ್ದರೆ ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಯಾವ ತೊಂದರೆಯೂ ಬರುವುದಿಲ್ಲ. ಹಾಗೆಯೇ ಬುಧವಾರ ಮಹಾವಿಷ್ಣುವಿನ ಸಹಸ್ರನಾಮ ಓದಬೇಕು. ಆಗ ನಿಮ್ಮ ಕೆಲಸಗಳು ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತವೆ. ನಾಲ್ಕು, ಗುರುವಾರ. ಗುರುವಾರ ಶ್ರೀ ಹರಿಗೆ ಅಂಕಿತಗೊಳಿಸಲಾಗಿದೆ. ಈ ದಿನ ಅರಿಶಿಣವನ್ನು ತೆಗೆದುಕೊಂಡು ಸ್ವಲ್ಪ ನೀರು ಸೇರಿಸಿ ಒಂದು ಉಂಡೆಯನ್ನು ತಯಾರಿಸಿ ಆ ಉಂಡೆಯನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಇರಿಸಬೇಕು. ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ಬರುವುದಿಲ್ಲ. ಈ ಉಂಡೆಯನ್ನು ವಾರಕ್ಕೊಂದು ಬಾರಿ ತೆಗೆದು ನೀರಿನಲ್ಲಿ ಬೆರೆಸಿ ಗಿಡಗಳಿಗೆ ಹಾಕಬೇಕು. ಹಾಗೆ ಗುರುವಾರ ಬಾಳೆ ಗಿಡದ ಮುಂದೆ ಶುದ್ಧವಾದ ಹಸು ತುಪ್ಪದಿಂದ ದೀಪ ಬೆಳಗಿದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿ ಸಂತೋಷಿಸಿ ನಿಮ್ಮನ್ನು ಅನುಗ್ರಹಿಸುತ್ತಾಳೆ. ಹಾಗೆ ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಬೆರೆಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಐದು, ಶುಕ್ರವಾರ. ಶುಕ್ರವಾರ ಲಕ್ಷ್ಮೀದೇವಿಗೆ ಅಂಕಿತಗೊಳಿಸಲಾಗಿದೆ. ಈ ದಿನ ಕೆಂಪು ವಸ್ತ್ರದಲ್ಲಿ ಪಚ್ಚ ಕರ್ಪೂರ ಹಾಕಿ ಗಂಟು ಕಟ್ಟಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಡಬೇಕು. ನಂತರ ಆ ಗಂಟಿಗೆ ಧೂಪ ತೋರಿಸಿ ನೀವು ಹಣ ಇಡುವ ಕಡೆ ಯಾರಿಗೂ ತಿಳಿಯದ ಹಾಗೆ ಕಾಣಿಸದ ಹಾಗೆ ಇಡಬೇಕು. ಈ ರೀತಿ ಮಾಡಿದರೆ ಲಕ್ಷ್ಮೀದೇವಿ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರುತ್ತದೆ. ಹಾಗೆ ಶುಕ್ರವಾರ ದುರ್ಗಾದೇವಿಗೆ ಎಷ್ಟೋ ಪ್ರಿಯವಾದಂಥ ಕೆಂಪು ದಾಸವಾಳಗಳನ್ನು ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಫಲ ತಂದುಕೊಡುತ್ತದೆ. ಶುಕ್ರವಾರ ವಿನಾಯಕ ಹಾಗೂ ದುರ್ಗಾದೇವಿಗೆ 5 ಕೆಂಪು ದಾಸವಾಳಗಳನ್ನು ಸಮರ್ಪಿಸಿ ಪೂಜೆ ಮಾಡಬೇಕು. ಅದರ ನಂತರ ಆ ಹೂವುಗಳಲ್ಲಿ ಒಂದನ್ನು ನೀವು ಹಣ ಇಡುವ ಲಾಕರ್ ಒಳಗೆ ಇರಿಸಬೇಕು. ವಾರಕ್ಕೊಂದು ಬಾರಿ ಈ ಹೂವು ಹಾಗೂ ಆ ಪಚ್ಚ ಕರ್ಪೂರದ ಗಂಟನ್ನು ಬದಲಾಯಿಸಬೇಕು. ಈ ಪರಿಹಾರದಿಂದ ನಿಮಗೆ ಜೀವನದಲ್ಲಿ ಎಂದೂ ಕೂಡ ಹಣಕ್ಕೆ ಕೊರತೆ ಬರುವುದಿಲ್ಲ. ಶುಕ್ರವಾರ ಅರಿಶಿಣ ಕುಂಕುಮ ಯಾರಿಗಾದರೂ ದಾನ ಮಾಡಿದರು, ಮುತ್ತೈದಿಗೆ ಕೊಟ್ಟರೂ ಲಕ್ಷ್ಮೀದೇವಿಯ ಅನುಗ್ರಹ ಸದಾಕಾಲ ಇರುತ್ತದೆ. ಹಾಗೆ ಅರಿಶಿಣ ಕುಂಕುಮ ಕೊಡುವಾಗ
ಕೆಂಪು ದಾಸವಾಳ ಹೂವನ್ನು ಕೂಡ ಸೇರಿಸಿಕೊಟ್ಟರೆ ದೀರ್ಘ ಸುಮಂಗಳಿ ಯೋಗ ಬರುತ್ತದೆ. ಆರು, ಶನಿವಾರ. ಶನಿವಾರ ಶನೀಶ್ವರನಿಗೆ ಅಂಕಿತಗೊಳಿಸಲಾಗಿದೆ. ಈ ದಿನ ಅರಳಿ ಮರದ ಕೆಳಗೆ ಹಸು ತುಪ್ಪದಿಂದ ದೀಪ ಬೆಳಗಿ ಅದೇ ಮರಕ್ಕೆ ಸ್ವಲ್ಪ ಹಾಲು ಹಾಕಿ ಅದರ ಮೇಲೆ ಒಂದು ತುಂಡು ಬೆಲ್ಲ ಇಡಬೇಕು. ಈ ರೀತಿ ಮಾಡುವುದರಿಂದ ಗ್ರಹಗಳು ನಿಮಗೆ ಅನುಕೂಲವಾಗಿ ಕೆಲಸ ಮಾಡುತ್ತವೆ, ಹಾಗೆ ದೇವತೆಗಳು ಕೂಡ ಅದೃಷ್ಟವನ್ನು ಕೊಡುತ್ತಾರೆ. ಈ ರೀತಿ ಅದೃಷ್ಟ ನಿಮಗೆ ಒಲಿದು ಬರುತ್ತದೆ. ಅಷ್ಟೇ ಅಲ್ಲದೆ ಜೀವನದಲ್ಲಿ ಎಷ್ಟೋ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಶನಿದೋಷದಿಂದ ಬಳಲುತ್ತಿರುವವರು ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯ ಆಲಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಪಡೆದುಕೊಂಡು ದೇವಸ್ಥಾನದ ಬಾಗಿಲ ಮುಂದೆ ಹಸು ತುಪ್ಪದಿಂದ ದೀಪ ಬೆಳಗಿಡಬೇಕು. ಈ ರೀತಿ ಮಾಡಿದರೆ ವೆಂಕಟೇಶ್ವರನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು, ಏಳ್ನಾಟ್ ಶನಿ ದೋಷ ಎಲ್ಲವೂ ಹೊರಟು ಹೋಗುತ್ತದೆ. ಈ ದಿನ ನೀಲಿ ಬಣ್ಣದ ಹೂವುಗಳು, ಸೀರೆ, ವಸ್ತುಗಳು, ಆಹಾರ ಏನೇ ದಾನ ಮಾಡಿದರೂ ಒಳ್ಳೆಯದು. ಏಳು, ಭಾನುವಾರ. ಭಾನುವಾರ ಪ್ರತ್ಯಕ್ಷ ದೈವವಾದ ಸೂರ್ಯದೇವರಿಗೆ ಅಂಕಿತಗೊಳಿಸಲಾಗಿದೆ. ಉದ್ಯೋಗ ವ್ಯಾಪಾರಗಳಲ್ಲಿ ಅಭಿವೃದ್ಧಿಯಾಗಬೇಕು ಅಂದರೆ ಈ ದಿನ ನೀವು ಹರಿಯುವ ನೀರಿನಲ್ಲಿ ಬೆಲ್ಲ ಹಾಗೂ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು. ಈ ರೀತಿ ಮಾಡಿದರೆ ಸೂರ್ಯದೇವರ ಆಶೀರ್ವಾದ ಸಿಗುತ್ತದೆ. ಭಾನುವಾರ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ತಲೆ ಸ್ನಾನ ಮಾಡಿ ಶುಚಿಯಾದ ಬಟ್ಟೆ ಧರಿಸಿ ಸೂರ್ಯನಿಗೆ ಆರ್ಘ್ಯ ಸಮರ್ಪಿಸಬೇಕು. ಆರ್ಘ್ಯ ಸಮರ್ಪಿಸುವಾಗ ಓಂ ಸೂರ್ಯದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಈ ರೀತಿ ಮಾಡಿದರೆ ಸೂರ್ಯದೇವರ ಕರುಣೆ ಕಟಾಕ್ಷ ಸದಾಕಾಲ ನಿಮ್ಮ ಮೇಲಿರುತ್ತದೆ. ಸ್ನೇಹಿತರೇ, ಈ ರೀತಿ ನೀವು ಒಂದು ತಿಂಗಳ ಕಾಲ ಬಿಡದಂತೆ ಮಾಡಿ ನೋಡಿ. ನಿಮ್ಮ ಕೋರಿಕೆಗಳು ಎಷ್ಟು ಬೇಗನೆ ಈಡೇರುತ್ತದೆ ಎಂದು ನಿಮಗೆ ಗೊತ್ತಾಗುತ್ತದೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.